हाय फ्रेंड्स वेलकम टू विशुद्ध क्रिएटिव्स इवत्तिन वीडियो दल्ली ओल्ड सारी नल्ली परफेक्ट आगी विथ मेजरमेंट ड्रेस इंदा मेजरमेंट मार्कोंडु याव रीति परफेक्ट आगी कटिंग मार्कोबहुदु लांग गौन अंत तोरिस्तीनि अदक्कू मुंचे यारादरू नम्म चानल न इन्नु होसदागि नोड्ता इद्रे ईगले सब्सक्राइब माड्कोळ्ळि हागू पक्कदल्लिरो बेल ऐकान अन्नु सह क्लिक माडि आग ना वीडियोस निम मोबाइल के नोटिफिकेशन बरते ओके फ्रेंड्स परफेक्ट मार्किंग यीति ना लांग गौन कटिंग तोर्स्तनी फोर मीटर्स लाइनिंग तक मोदी के लाइनिंग कट मोण बाडी पार्ट मोदी कटिंग मोण बाडी पार्ट कट मे फ्रंट के बैक के फोर लेयर्स हाकोली टू लेयर्स अल्वा इन सल रीति हाक फोर लेयर्स आगते फोल्ड हाको अंद्रे ना फोल्ड हाकोल सलते नालक्कने भाग के मार्जिन सेरसको ना क्लाथ एक्स्ट्रा क्लाथ बिटिर्तीवल्ल अदन्नु सह सेरिसिकोंडु नावु फोल्ड अन्नु हाकोबेकु इदु मेजरमेंट ड्रेस इदरल्लि एदे सुत्तळते अंद्रे इल्लि कंकळ केळगडेयिंद ಈ ಕಡೆ ಕಂಕಳ ಕೆಳಗಡೆ ವರೆಗೂ ಎಷ್ಟು ಇದೆ ಅಂತ ನೋಡ್ಕೊಳ್ಳಿ ಈ ಕಡೆ ಕಂಕಳ ಕೆಳಗಡೆಯಿಂದ ಈ ರೀತಿ ಇಟ್ಕೊಂಡು ಎಷ್ಟು ಇದೆ ಅಂತ ಚೆಕ್ ಮಾಡ್ಕೊಳ್ಳಿ ಇದು 21 ಇಂಚು ಇದೆ 21 ಇಂಚನ್ನ ಇನ್ನೊಂದು ಸಲ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ 40 2 ಇಂಚು ಬರುತ್ತೆ ಅಂದ್ರೆ 42 ಇಂಚ್ ಗೆ ನಾವು ಇವತ್ತು ಡ್ರೆಸ್ ಅನ್ನ ಕಟಿಂಗ್ ಮಾಡ್ಕೋಬೇಕು 21 ಇಂಚನ್ನ ಮತ್ತೆ ಇನ್ನ ಒಂದ ಸಲ ಈ ರೀತಿ ಭಾಗ ಮಾಡಿದಾಗ 10 ವರೆ ಬರುತ್ತೆ ಅಂದ್ರೆ ನಾವು ಈ ಫೋಲ್ಡಿಂಗ್ ಅನ್ನೋದು 10 ವರೆ ಇರಬೇಕು 10 ವರೆಗೆ 2 ಇಂಚು ಮಾರ್ಜಿನ್ ಅನ್ನ ಸೇರಿಸ್ಕೊಳ್ಳಿ ಒಳಗಡೆ ನಾವು ಎಕ್ಸ್ಟ್ರಾ ಕ್ಲಾತ್ ಬಿಡ್ತೀವಲ್ಲ ಅದನ್ನ ನಾನು 2 ಇಂಚು ಬಿಡ್ತಾ ಇದೀನಿ ಅಂದ್ರೆ 12 ವರೆ ಇಟ್ಕೊಳ್ಳಿ ಇಷ್ಟಕ್ಕೆ ಇಟ್ಕೊಂಡು ಇದನ್ನ ಈಗ ಕಟ್ ಮಾಡ್ಕೊಳ್ಳಿ बाडी पार्ट लेंथ एष्टिदे अंत चेक माड्कोळ्ळि इदु नोडि 14 इंचस्सु इदे नावु दोड्डवर्गाद्रे 14 इंचस्सन्ने इट्कोळ्ळि चिक्कवर्गाद्रे मात्र 12 रिंद 13 11 ई रीति कडिमे माड्कोळ्ता होगबहुदु मक्कळिगे ದೊಡ್ಡವರಿಗಾದ್ರೆ ಅಂದ್ರೆ ಸ್ವಲ್ಪ ಉದ್ದ ಇರುವಂತವರಿಗೆ ಎಲ್ಲರಿಗೂ 14 ವರೆಗೂ ಇಟ್ಕೊಳ್ಳಿ ಮೊದಲಿಗೆ ಈ ಕಡೆ ಕೆಳಗಡೆ ಮಾರ್ಜಿನ್ ಅನ್ನು ಹಾಕೊಳ್ಳಿ 1/2 ಇಂಚು ಕೆಳಗಡೆ ಹೊಸದಾಗಿ ಕಲಿತಾರವರಾದ್ರೆ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಳಿ ನಂತರ ಬೇಕು ಅಂದ್ರೆ ನಾವು ಕಟ್ ಮಾಡ್ಕೊಬಹುದು ಕೆಳಗಡೆ ನೋಡಿ ಮಾರ್ಜಿನ್ ಅನ್ನು ಮಾರ್ಕ್ ಮಾಡ್ಕೊಂಡ ಮೇಲೆ ಈಗ 14 ಇಂಚಸ್ ಈ ಮಾರ್ಜಿನ್ ಇಂದ ಮೇಲೆಗೆ ಇರಬೇಕು ಮೇಲೆಗೆ ಇಟ್ಕೊಂಡು ಮೇಲೆ ಕೂಡ 1/2 ಇಂಚು ಮಾರ್ಜಿನ್ ಅನ್ನು ಮಾರ್ಕ್ ಮಾಡ್ಕೊಳ್ಳಿ ನಾನು ನೋಡಿ ಇದರಲ್ಲಿ 15 ಇಂಚಸ್ ಬರುತ್ತೆ ರೆಡಿ ನಾನು ಇಷ್ಟನ್ನು ಸಹ ಇಟ್ಕೊಂತಾ ಇದೀನಿ ಅವರು ಸ್ವಲ್ಪ ಉದ್ದನೇ ಬೇಕು ಅಂತ ಹೇಳಿದ್ದಾರೆ
ना जास्ती बेकाद्रू नोडी इल्लिंद 15 इंचस बरुत्ते अर्ध इंच मेले मार्जिन रेडी नमगे नोडी 15 इंचस बरुत्ते इष्टन्नु इट्कोंता इदीनि अंद्रे मेले नोडी इदु रेडी बरुत्ते इल्लि मेले तु मार्जिन अंत इदरल्लि शोल्डर्स मत्तु हार्मोल एष्टिदे अंत चेक माड्कोळ्ळोण हार्मोल अंद्रे इदु कंकुळु अंतीवल्ल ಇದು ಎಷ್ಟಿದೆ ಅಂತ ನೋಡ್ಕೊಳ್ಳಿ ಟೇಪ್ ಅನ್ನು ಈ ರೀತಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ ಇದು 8 ಇಂಚ್ ಇದೆ ಶೋಲ್ಡರ್ಸ್ ಎಷ್ಟಿದೆ ಅಂತ ನೋಡೋಣ ಡ್ರೆಸ್ ಅನ್ನು ನೋಡಿ ಈ ರೀತಿ ಸೆಂಟರ್ ಗೆ ಕರೆಕ್ಟ್ ಆಗಿ ಫೋಲ್ಡ್ ಅನ್ನು ಹಾಕ್ಕೊಳ್ಳಿ फोल्ड ना हाक कोंडु इदु स्ट्रेट आगे इदु एष्टु बरुत्ते अंत नोडि इदु नोडि 7 वरे इदे ई कडे अर्ध स्टिचिंग मार्जिन इरुत्तल्ल इदन्नु सेर्सिकोंड्रे 8 इंच इदे अंद्रे यावदल्लादरू सरी नमगे ड्रेस आगलि ब्लौज आगलि शोल्डर अन्नोदु एष्टु इरुत्तो हार्मोल कूड अष्टे इरुत्ते इदु नोडि बोट नेक अल्वा ಇಂದೆ ಡೀಪ್ ಇಟ್ಟಿಲ್ಲ ಅದರಿಂದ ಬೋಟ್ ನೆಕ್ ಗೆ ನಾವು ಎಷ್ಟು ಇಟ್ಕೊಂತೀವೋ ಅಷ್ಟನ್ನೇ ಇಟ್ಟಿದ್ದಾರೆ ಈಗ ನಾವು 8 ಇಂಚ್ ಇದರ ಮೇಲೆ ಮಾರ್ಕ್ ಅನ್ನು ಹಾಕ್ಕೊಳ್ಳೋಣ 8 ಇಂಚ್ ಗೆ ಮಾರ್ಕ್ ಅನ್ನು ಹಾಕ್ಕೊಂಡು ಕಂಕ್ಲೂನು 8 ಇಂಚ್ ಗೆ ಮಾರ್ಕ್ ಅನ್ನು ಹಾಕ್ಕೊಳ್ಳಿ मार्क हाकोली मार्क हाकोंड मेले कंकलल्ली वन अंड हाफ इंच वर्गू मार्क ओळगडे शेप अन्ना कोडी स्वल्प दोड साइज अल्वा अदरिंद वंदूवरे इंच ओळगडेगे मार्क अन्ना हाकोंडु शेप अन्ना कोडी शेप अन्ना हार्मोल अल्ली कोडी ई कोट मेले एदे सुत्तलते 10 वरे इंच इदे अल्वा ई 10 वरेन इल्ली मार्क अन्ना हाक्कोळ्ळि मार्क अन्ना हाक्कोंडु एक्स्ट्रा मार्जिन अन्ना मार्क माड्कोळ्ळि नेक्स्ट सोंटद सुत्तलते ಎಷ್ಟಿದೆ ಅಂತ ನೋಡೋಣ ಸೊಂಟದ ಸುತ್ತಳತೆ ಬಂದ್ಬಿಟ್ಟು ಈ 14 ಇಂಚ್ ಇದೆ ಅಲ್ವಾ ಇಲ್ಲಿಗೆ ಇಟ್ಕೊಂಡು ಇಲ್ಲಿಂದ ಇಟ್ಕೊಳ್ಳಿ ಇದು 19 ಇಂಚ್ ಇದೆ 19 ರಲ್ಲಿ ಎರಡನೇ ಭಾಗ ಮಾಡ್ಕೊಂಡಾಗ ಎಷ್ಟು ಆಗುತ್ತೆ 9 ವರೆ ಆಗುತ್ತೆ 9 ವರೆನ ಇಲ್ಲಿ ಮಾರ್ಕ್ ಅನ್ನು ಹಾಕ್ಕೊಳ್ಳಿ ಮಾರ್ಕ್ ಅನ್ನು ಹಾಕ್ಕೊಂಡು ಇಲ್ಲಿ ಎಷ್ಟು ನಾವು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿರ್ತೀವೋ ಇಲ್ಲೂನು ಅಷ್ಟನ್ನೇ ಇಟ್ಕೊಳ್ಳಿ ಇಟ್ಕೊಂಡು ಈಗ ಈ ಮಾರ್ಕ್ ಗಳನ್ನ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡ ಮೇಲೆ ನೆಕ್ಸ್ಟ್ ನಾವು ನೆಕ್ ಅನ್ನು ಮಾರ್ಕ್ ಮಾಡ್ಕೊಳ್ಳೋಣ ಬ್ಯಾಕ್ ಸೈಡ್ 1 ಇಂಚ್ ಅಷ್ಟೇ ತೆಗೆದಿದ್ದಾರೆ ಫ್ರಂಟ್ ಅಲ್ಲಿ ಅಂದ್ರೆ ಮುಂದಗಡೆ ಎಷ್ಟು ಇದೆ ಅಂತ ನೋಡ್ಕೊಳ್ಳಿ ಇಲ್ಲಿ ಶೋಲ್ಡರ್ಸ್ ಇರುತ್ತಲ್ಲ ಇಲ್ಲಿಂದ ಇಟ್ಕೊಳ್ಳಿ ಇಟ್ಕೊಂಡು ಇದಕ್ಕೆ ನೇರವಾಗಿ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ
ಇದು 4 ಇಂಚಸ್ ಇದೆ 4 ಇಂಚಸ್ ಫ್ರಂಟ್ ಗೆ ಇಟ್ಕೊಳ್ಳಿ ಇಟ್ಕೊಂಡು ಶೋಲ್ಡರ್ ಇದು ಎಷ್ಟು ಇದೆ ಅಂತ ಚೆಕ್ ಮಾಡ್ಕೊಳ್ಳಿ ಶೋಲ್ಡರ್ ಇದು ರೆಡಿ 4 ಇಂಚ್ ಇದೆ ಈ ಕಡೆ ಅರ್ಧ ಇಂಚ್ ಈ ಕಡೆ ಅರ್ಧ ಇಂಚ್ ಅಂದ್ರೆ 5 ಇಂಚಸ್ ಬರುತ್ತೆ ಶೋಲ್ಡರ್ ಗೆ 5 ಇಂಚಿನ ಮಾರ್ಕ್ ಅನ್ನು ಮಾಡ್ಕೊಳ್ಳಿ ರೆಡಿ ನಮಗೆ 4 ಇಂಚ್ ಸಿಗುತ್ತೆ 5 ಇಂಚ್ ಗೆ ಮಾರ್ಕ್ ಮಾಡ್ಕೊಂಡು ಈಗ ಇದನ್ನ ರೌಂಡ್ ಶೇಪ್ ಗೆ ಮಾರ್ಕ್ ಹಾಕ್ಕೊಳ್ಳಿ ಹಾಕೊಂಡು ಈಗ ಇದನ್ನ ಶೇಪ್ ಅನ್ನು ಕೊಡಿ ಇದು ಫ್ರಂಟ್ ಗೆ ಬ್ಯಾಕ್ ಸೈಡ್ ಗೆ 1 ಇಂಚ್ ಒಳಗಡೆಗೆ ಮಾರ್ಕ್ ಅನ್ನು ಹಾಕ್ಕೊಳ್ಳಿ ಹಾಕೊಂಡು ಇಲ್ಲಿಂದ ಹೀಗೆ ಮಾರ್ಕ್ ಅನ್ನು ಮಾಡ್ಕೊಳ್ಳಿ ಇದು ಫ್ರಂಟ್ ಗೆ 1/2 ಇಂಚ್ ಒಳಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ ಹೀಗೆ ಮಾರ್ಕ್ ಮಾಡ್ಕೊಂಡ್ರೆ ಫ್ರಂಟ್ ಬ್ಯಾಕ್ ಎರಡೂನು ರೆಡಿ ಆಗಿದೆ ಮೊದಲಿಗೆ ನಾವು ಕಟ್ಟಿಂಗ್ ಮಾಡ್ಕೋಬೇಕಾದ್ರೆ ಬ್ಯಾಕ್ ಸೈಡ್ ನಾವು ಏನು ಮಾರ್ಕ್ ಮಾಡಿರ್ತೀವೋ ಆ ಮಾರ್ಕಿಂಗ್ಸ್ ಗೆ ಕಟ್ಟಿಂಗ್ ಅನ್ನು ಮಾಡ್ಕೊಳ್ಳೋಣ ನೆಕ್ ಬ್ಯಾಕ್ ನೆಕ್ ಮೊದಲಿಗೆ ಕಟ್ ಮಾಡ್ಕೊಳ್ಳಿ ಈ ಸೈಡ್ಸ್ ಅನ್ನು ಕಟ್ಟಿಂಗ್ ಅನ್ನು ಮಾಡ್ಕೊಳ್ಳಿ ಇದನ್ನು ಹಾರ್ಮೋಲನ್ನು ಕಂಕಣ ನಾವು ಮಾರ್ಕ್ ಮಾಡಿದೀವಲ್ಲ ಮೊದಲು ಬ್ಯಾಕ್ ಸೈಡ್ ಗೆ ಕಟ್ ಮಾಡ್ಕೊಳ್ಳಿ ಹೀಗೆ ಕಟ್ ಮಾಡಿದ್ಮೇಲೆ ಈಗ ಇದರಲ್ಲಿ ಸೆಪರೇಟ್ ಮಾಡ್ಕೊಳ್ಳಿ ಇಲ್ಲಿ ಜಾಯಿಂಟ್ ಇದೆ ನೋಡಿ ಇದನ್ನ ಮೊದಲಿಗೆ ಓಪನ್ ಮಾಡ್ಕೊಳ್ಳೋಣ ಇದರಲ್ಲಿ ಈಗ ಫ್ರಂಟ್ ಟು ಬ್ಯಾಕ್ ಸೆಪರೇಟ್ ಮಾಡ್ಕೊಂಡು ಫ್ರಂಟ್ ಗೆ ಕಟ್ ಮಾಡ್ಕೊಳ್ಳೋಣ ನಾವು ಈ ಒಳಗಡೆ ಇರೋದು ಬ್ಯಾಕ್ ಗೆ ಇಟ್ಕೊಳ್ಳಿ ಈಗ ಈ ಫ್ರಂಟ್ ಗೆ ಮೊದಲಿಗೆ ನೆಕ್ ಅನ್ನು ಕಟ್ ಮಾಡ್ಕೊಳ್ಳಿ ನೆಕ್ ಅನ್ನು ಕಟ್ ಮಾಡಿದ್ಮೇಲೆ ಕಂಕ್ಲಲ್ಲಿನ ಶೇಪ್ ಅನ್ನು ಕಟ್ ಮಾಡ್ಕೊಳ್ಳಿ ಹೀಗೆ ಕಟ್ ಮಾಡಿದ್ರೆ ಈಗ ಬಾಡಿ ಪಾರ್ಟ್ ಆಯ್ತು ನೆಕ್ಸ್ಟ್ ನಾವು ಸ್ಲೀವ್ಸ್ ಅನ್ನು ಕಟ್ ಮಾಡ್ಕೊಳ್ಳೋಣ ಇದನ್ನ ಸೈಡ್ಗೆ ಇಟ್ಕೊಳ್ಳಿ ಸ್ಲೀವ್ಸ್ ಅನ್ನು ಕಟ್ ಮಾಡ್ಕೊಳ್ಳೋಣ ಸ್ಲೀವ್ಸ್ಗೂ 4 ಫೋಲ್ಡ್ ಅಲ್ಲಿ ಹಾಕೊಳ್ಳಿ ಇದು ನೋಡಿ 2 ಫೋಲ್ಡ್ ಇದೆ ಅಲ್ವಾ 4 ಫೋಲ್ಡ್ ಅಲ್ಲಿ ಹಾಕೊಳ್ಳಿ ಸ್ಲೀವ್ಸ್ ಲೆಂತ್ ನಾವು ಈ ಕಡೆ ಇಟ್ಕೋಬಹುದು ಇದು 8 ಇಂಚ್ ಇದೆ ಅಲ್ವಾ ನಾವು ಆಗ್ಲೇ ನೋಡಿದಾಗ ಹಾರ್ಮೋಲ್ ಈ ರೀತಿ ನೋಡಿದ್ವಲ್ಲ ಇದು 8 ಇಂಚ್ ಇದೆ 8 ಇಂಚಸ್ ಗೆ ಒಂದು 3 ಇಂಚಸ್ ಆಡ್ ಮಾಡ್ಕೊಳ್ಳಿ 11 ಇಂಚ್ ಗೆ ಈ ರೀತಿ ಫೋಲ್ಡ್ ಅನ್ನು ಹಾಕೊಳ್ಳಿ ಹೀಗೆ ಫೋಲ್ಡ್ ಅನ್ನು ಹಾಕೊಂಡು ಈಗ ಇದರಲ್ಲಿ ನಾವು ಮಾರ್ಕ್ ಅನ್ನು ಮಾಡ್ಕೊಳ್ಳೋಣ ಮೊದಲಿಗೆ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಕು ಮೊದಲು ಈ ಕಡೆ ಸ್ಲೀವ್ಸ್ ಲೂಸ್ ಕಡೆ ಮಾರ್ಜಿನ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ ನೀವ್ ಯಾವ ಕಡೆ ಬೇಕಾದ್ರೂ ಮಾರ್ಕ್ ಅನ್ನ ಹಾಕೊಳ್ಳಿ 1/2 ಇಂಚ್ ಮಾರ್ಕ್ ಅನ್ನ ಮಾಡ್ಕೊಳ್ಳಿ ಹೀಗೆ ಮಾರ್ಕ್ ಮಾಡ್ಕೊಂಡ್ಮೇಲೆ ಸ್ಲೀವ್ಸ್ ಲೆಂತ್ ಎಷ್ಟು ಇದೆ ಅಂತ ನೋಡ್ಕೊಳ್ಳಿ
ಇದು 12 ಇಂಚ್ ಇದೆ 12 ಇಂಚ್ ಮಾರ್ಕ್ ಅನ್ನು ಮಾಡ್ಕೊಂಡು ಈ ಕಡೆ ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಅನ್ನು ಸೇರಿಸಿಕೊಂಡು 12.5 ಇಂಚ್ ಗೆ ಮಾರ್ಕ್ ಅನ್ನು ಹಾಕ್ಕೊಳ್ಳಿ 12 ವರೆಗೆ 12 ರೆಡಿ ಇದೆ ಅರ್ಧ ಇಂಚ್ ಮಾರ್ಜಿನ್ 12 ವರೆಗೆ ಮಾರ್ಕ್ ಅನ್ನು ಹಾಕ್ಕೊಳ್ಳಿ ಹೀಗೆ ಮಾರ್ಕ್ ಅನ್ನು ಹಾಕೊಂಡ ಮೇಲೆ ಈ ಕಡೆ ಇದರಲ್ಲಿ ನಾನು 3 ಇಂಚ್ ಒಳಗಡೆಗೆ ಮಾರ್ಕ್ ಮಾಡ್ತಾ ಇದೀನಿ ಇದರ ಒಳಗಡೆಗೆ ಇಟ್ಕೊಂಡು ಇದನ್ನ ನಾನು ಒಂದು ಲೈನ್ ಅನ್ನು ಹಾಕ್ಕೊಳ್ಳಿ ಇಲ್ಲಿಂದ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಈ ಶೋಲ್ಡರ್ ಇಂದ ಕಂಕುಳವರೆಗೂ ಲೆಂತ್ ಎಷ್ಟಿದೆ ನೋಡ್ಕೊಳ್ಳಿ ಇದು 9 ವರೆ ಇದೆ ಇಲ್ಲಿಂದ 9 ವರೆಗೆ ಮಾರ್ಕ್ ಅನ್ನು ಹಾಕ್ಕೊಳ್ಳಿ 9 ವರೆಗೆ ಮಾರ್ಕ್ ಅನ್ನು ಹಾಕೊಂಡ್ರೆ ಈ ಕಡೆ ನೋಡಿ ಮಾರ್ಜಿನ್ 2 ಇಂಚ್ ಇದೆ ಇಲ್ಲಿಂದ 9 ವರೆಗೆ ಮಾರ್ಕ್ ಮಾಡ್ಕೊಳ್ಳಿ ಇದು ನನಗೆ ಮಾರ್ಜಿನ್ ನಾವಿದ್ರಲ್ಲಿ ಟಾಪ್ ಗೆ ಬಾಡಿ ಪಾರ್ಟ್ ಗೆ 2 ವರೆ ಇಟ್ಟಿದೀವಲ್ಲ ಇಲ್ಲಿಂದ 2 ಇಂಚ್ ಕಡಿಮೆ ಆಗುತ್ತೆ ಅರ್ಧ ಇಂಚ್ ಕಡಿಮೆ ಇದೆ ಅಲ್ವಾ ಅದರಿಂದ ನಾನು ಈ ರೀತಿ ಫೋಲ್ಡ್ ಅನ್ನು ಹಾಕೊಂಡಿದ್ದೀನಿ ಫೋಲ್ಡ್ ಅನ್ನು ಸ್ವಲ್ಪ ಮುಂದೆ ಜರಿಸಿಕೊಂಡ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಈಗ 9 ವರೆಗೆ ಇಲ್ಲಿಂದ ಮಾರ್ಕ್ ಅನ್ನು ಹಾಕೊಳ್ಳಿ ಮಾರ್ಕ್ ಅನ್ನು ಹಾಕೊಂಡು ಇದು ಸ್ಟ್ರೈಟ್ ಆಗಿರುತ್ತೆ ಇಲ್ಲಿ 1 ಇಂಚ್ ಗೆ ಒಂದು ಮಾರ್ಕ್ ಅನ್ನು ಹಾಕಿ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಆಗಿ ಲೈನ್ ಅನ್ನು ಹಾಕೊಳ್ಳಿ ನಾವು ಇಲ್ಲಿ 9 ವರೆಗೆ ಒಂದು ಮಾರ್ಕ್ ಹಾಕಿದೀವಲ್ಲ ಅಲ್ಲಿಂದ ಇಲ್ಲಿ 1 ಇಂಚ್ ಗೆ ಒಂದು ಮಾರ್ಕ್ ಹಾಕೊಂಡು ಈ ಎರಡು ಮಾರ್ಕ್ಗಳನ್ನು ಸೇರಿಸ್ಕೊಳ್ಳಿ ಒಂದು ಲೈನ್ ಅನ್ನು ಹಾಕೊಳ್ಳಿ ಹೀಗೆ ಹಾಕೊಂಡ ಮೇಲೆ ಇದರಲ್ಲಿ ಸೆಂಟರ್ ಗೆ ಒಂದು ಮಾರ್ಕ್ ಅನ್ನು ಹಾಕೊಳ್ಳಿ ಈ ಲೈನ್ ಅಲ್ಲಿ ಸೆಂಟರ್ ಗೆ ಮಾರ್ಕ್ ಅನ್ನು ಹಾಕೊಂಡು ಈಗ ಈ ಮಾರ್ಕ್ ವರೆಗೂ ಒಳಗಡೆಗೆ ಈ ರೀತಿ ಮಾರ್ಕ್ ಅನ್ನು ಹಾಕೊಂಡು ಈ ರೀತಿ ಇದು ಮೇಲೆಗೆ ಮಾರ್ಕ್ ಮಾಡ್ಕೊಳ್ಳಿ ಹೀಗೆ ಮಾರ್ಕ್ ಮಾಡ್ಕೊಂಡ್ರೆ ಸ್ಲೀವ್ಸ್ ಗೆ ಶೇಪ್ ತೆಗೆಯಕ್ಕೆ ಈಜಿ ಆಗುತ್ತೆ ಇದು ಸ್ಟ್ರೈಟ್ ಆಗಿ ರೀತಿ ಹಾಕೊಳ್ಳಿ ಹೀಗೆ ಮಾರ್ಕ್ ಮಾಡ್ಕೊಂಡ್ರೆ ಸ್ಲೀವ್ಸ್ ಮಾರ್ಕಿಂಗ್ ಕಂಪ್ಲೀಟ್ ಆಗುತ್ತೆ ಈ ಕಡೆ ಸ್ಲೀವ್ಸ್ ಲೂಸ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಇದು 6 ಇಂಚ್ ಇದೆ 6 ಇಂಚ್ ಗೆ ಒಂದು ಮಾರ್ಕ್ ಅನ್ನು ಹಾಕೊಳ್ಳಿ ಎಕ್ಸ್ಟ್ರಾ ಮಾರ್ಜಿನ್ ಮಾರ್ಕ್ ಮಾಡ್ಕೊಳ್ಳಿ ಈಗ ಈ ಮಾರ್ಕ್ಗಳನ್ನ ಸೇರಿಸ್ಕೊಳ್ಳೋಣ ಮಾರ್ಕ್ ಅನ್ನ ಮಾಡ್ಕೊಂಡ ಮೇಲೆ ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ನಾವು ಎಲ್ಲಿಗೆ ಮಾರ್ಕಿಂಗ್ಸ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಮಾರ್ಕ್ ಕರೆಕ್ಟ್ ಆಗಿ ಈ ರೀತಿ ಕಟಿಂಗ್ ಅನ್ನ ಮಾಡ್ಕೊಳ್ಳಿ ಹೀಗೆ ಕಟ್ ಮಾಡ್ಕೊಂಡ ಮೇಲೆ ಇಲ್ಲಿ ಒಂದು ಕಟ್ ಅನ್ನ ಇಟ್ಕೊಳ್ಳಿ ಸೆಂಟರ್ ಇದು ಹೀಗಿದೆ ಸ್ಲೀವ್ಸ್ ರೆಡಿ ಆಗಿದೆ ಈಗ ನಾವು ಮೇನ್ ಕ್ಲಾತ್ ಅನ್ನ ಇದಕ್ಕೆ ಕಟ್ ಮಾಡ್ಕೊಳ್ಳೋಣ
ಇದು ಮೇನ್ ಕ್ಲಾತ್ ನಾನು ಎರಡು ಫೋಲ್ಡ್ ಅಲ್ಲಿ ಹಾಕೊಂಡು ಇದನ್ನ ಈ ರೀತಿ ಅಗಲ ಇಟ್ಕೊಂಡಿದ್ದೀನಿ ಅಂದ್ರೆ ಫ್ರಂಟ್ ಟು ಬ್ಯಾಕ್ ಎರಡಕ್ಕೂನು ಇಟ್ಕೊಂಡು ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಎಕ್ಸ್ಟ್ರಾ ಕ್ಲಾತ್ ಅನ್ನು ಬಿಟ್ಟು ಈ ಕಡೆಗೆ ಕಟ್ ಮಾಡ್ಕೊಳ್ಳಿ ನಾನು ಸುಮ್ಮನೆ ಪೀಸ್ ಅನ್ನು ಮಾತ್ರ ಕಟ್ ಮಾಡ್ಕೊಂತಾ ಇದೀನಿ ಶೇಪ್ ಅನ್ನು ಕಟ್ ಮಾಡ್ತಾ ಇಲ್ಲ ಯಾಕೆಂದ್ರೆ ಕ್ಲಾತ್ ಇದು ತುಂಬಾನೇ ಸ್ಮೂತ್ ಆಗಿದೆ ಶೇಪ್ ಕಟ್ ಮಾಡ್ಕೊಳ್ತೀರಾ ಎಕ್ಸ್ಟ್ರಾ ಕ್ಲಾತ್ ಅನ್ನು ಕಟ್ ಮಾಡ್ಕೊಳ್ಳಿ ಸ್ಟಿಚಿಂಗ್ ಮಾಡಬೇಕಾದ್ರೆ ನಾವು ಎಕ್ಸ್ಟ್ರಾ ಕ್ಲಾತ್ ಅನ್ನು ಕಟ್ ಮಾಡ್ಕೊಳ್ಳೋಣ ಇದು ಎರಡು ಪೀಸ್ ಇದೆ ಅಲ್ವಾ ಫ್ರಂಟ್ ಬ್ಯಾಕ್ ಎರಡಕ್ಕೂ ಆಗುತ್ತೆ ಈಗ ಇದನ್ನ ಸೈಡ್ ಗೆ ಇಟ್ಕೊಂಡು ಸ್ಲೀವ್ಸ್ ಗೂನು ಕಟ್ ಮಾಡ್ಕೊಳ್ಳೋಣ ಸ್ಲೀವ್ಸ್ ಗೆ ನಾಲ್ಕು ಫೋಲ್ಡ್ ಅಲ್ಲಿ ಹಾಕೊಂಡು ಇದನ್ನ ನೋಡಿ ಈ ರೀತಿ ಇಟ್ಕೊಂಡು ಇದನ್ನ ಕಟ್ ಮಾಡ್ಕೊಳ್ಳಿ ಈ ಕಡೆ ಎಕ್ಸ್ಟ್ರಾ ಕ್ಲಾತ್ ಇದೆ ಇದನ್ನ ಎಕ್ಸ್ಟ್ರಾ ಕ್ಲಾತ್ ಅನ್ನೇ ಈ ರೀತಿ ಕಟ್ ಮಾಡ್ಕೊಂಡು ಇದನ್ನ ಸೈಡ್ಗೆ ಇಟ್ಕೊಳ್ಳಿ ಈಗ ನಾವು ಬಾಟಮ್ ಅನ್ನ ಕಟ್ ಮಾಡ್ಕೊಳ್ಳೋಣ ಲೈನಿಂಗ್ ಅನ್ನ ಎರಡು ಫೋಲ್ಡ್ ಮಾಡ್ಕೊಂಡು ಈ ರೀತಿ ಹಾಕಿದೀನಿ ಈಗ ಇದನ್ನ ನಾವು ಕೋನ್ ಶೇಪ್ ಗೆ ಹಾಕೊಳ್ಳೋಣ ಈ ರೀತಿ ಕೋನ್ ಶೇಪ್ಗೆ ಹಾಕೊಂಡಾಗ ಇದು ನಾಲ್ಕು ಲೇಯರ್ ಆಗುತ್ತೆ ಈ ಕೋನ್ ಸೈಡ್ ನಾವು ಸೊಂಟದ ಸುತ್ತಳತೆ ಒಂಬತ್ತು ವರೆ ಇಟ್ಟಿದ್ವಲ್ಲ ಇದಕ್ಕೆ ಮಾರ್ಜಿನ್ ಎರಡು ಇಂಚು ಸೇರಿಸ್ಕೊಂಡ್ವಿ ಅಂದ್ರೆ ಹನ್ನೊಂದು ವರೆ ಇದೆ ಹನ್ನೊಂದು ಇಂಚನ್ನ ಇಟ್ಕೊಳ್ಳಿ ಹನ್ನೊಂದು ಇಂಚನ್ನ ಇಟ್ಕೊಂಡಾಗ ನಾವು ರೌಂಡ್ ಶೇಪ್ ಮಾಡ್ಕೊಂತೀವಲ್ಲ ಅದು ಕ್ರಾಸ್ ಆಗಿ ಕಟ್ ಮಾಡಿದಾಗ ಸ್ವಲ್ಪ ಜಗ್ಗುತ್ತೆ ಹನ್ನೊಂದು ಇಂಚ್ ಆದ್ರೆ ಸಾಕಾಗುತ್ತೆ ಇದನ್ನ ಇಲ್ಲಿ ಮಾರ್ಕ್ ಅನ್ನ ಹಾಕೊಳ್ಳಿ ಹೀಗೆ ಮಾರ್ಕ್ ಹಾಕೊಂಡು ಈ ಎರಡೂ ಕಡೆನು ಒಂದೇ ಮಾರ್ಕಿಂಗು ಇರಬೇಕು ಆ ರೀತಿ ನೋಡಿಕೊಂಡು ಸೆಂಟರ್ಗೂ ಅಷ್ಟನ್ನೇ ಮಾರ್ಕ್ ಅನ್ನ ಹಾಕೊಳ್ಳಿ ಹೀಗೆ ಮಾರ್ಕ್ ಅನ್ನ ಹಾಕೊಂಡು ಈ ಮಾರ್ಕಿಂಗ್ಸ್ ನ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡ್ಮೇಲೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇದು ಎಷ್ಟು ಇಂಚ್ ಇದೆ ಅಂತ ಇದು ಹನ್ನೊಂದು ಇಂಚ್ ಇದೆ ಆಮೇಲೆ ಅದು ಹನ್ನೊಂದುವರೆ ಆಗುತ್ತೆ ನಿಮ್ಗೆ ಇನ್ನು ಸ್ವಲ್ಪ ಬೇಕು ಅಂದ್ರೆ ಇನ್ನೊಂದು ಅರ್ಧ ಇಂಚ್ ಕೆಳಕ್ಕೆ ಇಳಿಸ್ಕೊಳ್ಳಿ ನಾನು ಅರ್ಧ ಇಂಚ್ ಕೆಳಗೆ ಕಿಳಿಸ್ತಾ ಇದ್ದೀನಿ ಯಾಕೆ ಅಂದ್ರೆ ನಾನು ಮಾರ್ಜಿನ್ ಎರಡೂವರೆ ಇಂಚ್ ಇಟ್ಟೆ ಅಲ್ಲ ಈಗಿದು ಶಾರ್ಟೇಜ್ ಆಗುತ್ತೆ ಅದರಿಂದ ಸ್ವಲ್ಪ ಕೆಳಕ್ಕೆ ಇಳಿಸ್ತಾ ಇದ್ದೀನಿ ಕೆಳಕ್ಕೆ ಇಳಿಸ್ಕೊಂಡು ಈಗ ಇದನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇದು ಎಷ್ಟು ಇಂಚ್ ಇದೆ ಅಂತ ಈಗಿದು ಹನ್ನೊಂದುವರೆ ಇದೆ ಆಮೇಲೆ ಅರ್ಧ ಇಂಚ್ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ ಹನ್ನೊಂದುವರೆಗೆ ಈಗ ಇಟ್ಕೊಂಡಿದ್ದೀನಿ ಈಗ ಹನ್ನೊಂದುವರೆಗೆ ಇಟ್ಕೊಂಡ್ಮೇಲೆ ಈಗ ಇದನ್ನ ಕಟ್ ಮಾಡ್ಕೊಳ್ಳಿ ಇಷ್ಟಕ್ಕೆ ಕಟ್ ಮಾಡ್ಕೊಳ್ಳಿ ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ಈಗ ಇಲ್ಲಿಂದ ಆ ಕಡೆಗೆ ನೋಡಿ ಈ ಸೈಡು ಕಡಿಮೆ ಲೆಂತ್ ಇದೆ ಆ ಕಡೆಗೆ ಸ್ವಲ್ಪ ಜಾಸ್ತಿ ಲೆಂತ್ ಇದೆ ಆ ಜಾಸ್ತಿ ಲೆಂತ್ ಇರೋ ಕಡೆಗೆ ಎಷ್ಟಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ
ಇಲ್ಲಿಂದ ಟೇಪ್ ಅನ್ನು ಇಟ್ಕೊಳ್ಳಿ ಇದು ಎಷ್ಟು ಲೆಂತ್ ಇದೆ ಅಂತ ನೋಡ್ಕೊಳ್ಳಿ ಇದು 32 ಇಂಚ್ ಇದೆ 32 ಇಂಚ್ ಗೆ ಮಾರ್ಕ್ ಅನ್ನು ಹಾಕ್ಕೊಳ್ಳಿ इष्टन्न नानु लाइनिंग गे लेंथ न इट्कोंता इदिनी नानु मेजरमेंट ड्रेस अल्ली लेंथ न तगोंता इल्ला ई ड्रेस गे एष्टु सिगुत्ते नमगे सारी अल्ली अष्टन्न तगोंता इदिनी इवरु इदक्किन्न स्वल्प लेंथ कडिमेने इडि अंत सह हेळिदारे अदरिंद इदरल्ली एष्टु लेंथ सिगुत्तो अष्टक्के मार्क अन्न माड्ता इदिनी इदरल्ली 32 इंच गे नानु लाइनिंग गे मार्क अन्न माड्ता इदिनी ನಾನು ರೌಂಡ್ ಫುಲ್ಲನ್ನು 32 ಇಂಚ್ ಗೆ ಮಾರ್ಕ್ ಅನ್ನು ಮಾಡಿದಿನಿ ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಇಷ್ಟಕ್ಕೆ ಕಟ್ ಮಾಡ್ಕೊಂಡು ಈ ಕಡೆ ಪೀಸ್ ಶಾರ್ಟೇಜ್ ಇರುತ್ತೆ ಪೀಸ್ ಅನ್ನು ನಾವು ಜಾಯಿನ್ ಮಾಡ್ಕೋಬೇಕು ನೀವು ಕಟ್ ಮಾಡ್ಕೋಬೇಕಾದ್ರೆ ಕೆಳಗಡೆಯಿಂದ ಹಾಕ್ಕೊಳ್ಳಿ ಈ ರೀತಿ ಕೆಳಗಡೆಯಿಂದ ಹಾಕ್ಕೊಂಡು ಈ ಕ್ಲಾತ್ ಗೆ ಈಗ ಕಟ್ ಮಾಡ್ಕೊಳ್ಳಿ ಈ ರೀತಿ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ತೆಗೆದ್ರೆ ಇದು ಕಂಪ್ಲೀಟ್ ಆಗುತ್ತೆ ಸ್ಟಿಚ್ ಮಾಡ್ಕೋಬೇಕಾದ್ರೆ ನಾವು ಇದನ್ನ ಜಾಯಿನ್ ಮಾಡ್ಕೋಬೇಕು ಈಗ ಲೈನಿಂಗ್ ಕಟಿಂಗ್ ಆಗಿದೆ ನೆಕ್ಸ್ಟ್ ನಾವು ಮೇನ್ ಕ್ಲಾತ್ ಅನ್ನು ಕಟ್ ಮಾಡ್ಕೊಳ್ಳೋಣ ಮೇನ್ ಕ್ಲಾತ್ ಅನ್ನು ನಾನು ಎರಡು ಫೋಲ್ಡ್ ಅಲ್ಲೇ ಹಾಕೊಂಡಿದ್ದೀನಿ ಇದರಲ್ಲಿ ನಾವು ಸ್ಯಾರಿ ಸ್ವಲ್ಪ ಚಿಕ್ಕದಾಗಿದೆ ಅದರಿಂದ ಎರಡು ಫೋಲ್ಡ್ ಅಲ್ಲಿ ಫೋಲ್ಡ್ ಅನ್ನು ಹಾಕೊಂಡಿದ್ದೀನಿ ಸ್ವಲ್ಪ ಚಿಕ್ಕ ಸೈಜ್ ಗಾದ್ರೆ ನಮಗೆ ನಾಲ್ಕು ಫೋಲ್ಡ್ ಅಲ್ಲಿ ಹಾಕೋಬಹುದು ಇದು ಸ್ವಲ್ಪ ದೊಡ್ಡ ಸೈಜ್ ಅಲ್ವಾ ಅದರಿಂದ ನನಗೆ ಕ್ಲಾತ್ ಅನ್ನೋದು ಜಾಸ್ತಿ ಉಳ್ತಿಲ್ಲ ಅದಕ್ಕೆ ನಾನು ಇದನ್ನ ಎರಡು ಫೋಲ್ಡ್ ಅಲ್ಲಿ ಹಾಕೊಂಡಿದ್ದೀನಿ ಎರಡು ಫೋಲ್ಡ್ ಅಲ್ಲಿ ಹಾಕೊಂಡು ನಾವು ಸೇಮ್ ಲೈನಿಂಗ್ ಅನ್ನು ಯಾವ ರೀತಿ ಹಾಕೊಂಡ್ವೋ ಅದೇ ರೀತಿ ಕೋನ್ ಶೇಪ್ ಗೆ ಹಾಕೊಳ್ಳಿ ಹೀಗೆ ಕೋನ್ ಶೇಪ್ ಗೆ ಹಾಕೊಂಡು ನಾವು ಕಟ್ ಮಾಡಿ ಇಟ್ಕೊಂಡಿರೋ ಲೈನಿಂಗ್ ಅನ್ನು ತಗೊಳ್ಳಿ ಲೈನಿಂಗ್ ಅನ್ನು ತಗೊಂಡು ಇದನ್ನ ಇದರ ಮೇಲೆ ಜೋಡಿಸ್ಕೊಳ್ಳಿ ಹೀಗೆ ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಜೋಡಿಸ್ಕೊಳ್ಳಿ ಇದು ನಾಲ್ಕು ಲೇಯರ್ ಇದೆ ಇದನ್ನು ನಾಲ್ಕು ಲೇಯರ್ ಇದೆ ಇದನ್ನ ನಾವು 8 ಲೇಯರ್ ಹಾಕೊಂಡಾಗ ಇದನ್ನ ಸೆಂಟರ್ ಗೆ ಫೋಲ್ಡ್ ಮಾಡ್ಕೊಂತೀವಿ ಇದು 4 ಲೇಯರ್ ಇರೋದ್ರಿಂದ ಅಷ್ಟಕ್ಕೇನೆ ನಾನು ಇಟ್ಕೊಂಡು ಈಗ ಇಲ್ಲಿಗೆ ಕಟ್ ಮಾಡ್ಕೊಳ್ಳೋಣ ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ಈಗ ಲೆಂತ್ ಅನ್ನು ಕಟ್ ಮಾಡ್ಕೊಳ್ಳೋಣ ಇದು ನೋಡಿ ಲೆಂತ್ ಇಲ್ಲಿವರೆಗೂ ಇದೆ ನೀವು ಸ್ವಲ್ಪ ಜಾಸ್ತಿ ಬೇಕು ಅಂದ್ರೆ ಮಾಡ್ಕೋಬಹುದು ಯಾಕಂದ್ರೆ ಕೆಳಗಡೆ ನದಿ ಕ್ಲಾತ್ ಇದೆ ಅಲ್ವಾ ಪೀಸ್ ಅನ್ನು ಜಾಯಿನ್ ಮಾಡ್ಕೋಬಹುದು ನಾವು ಲೈನಿಂಗ್ ಗೆ ಯಾವ ರೀತಿ ಪೀಸ್ ಅನ್ನು ಜಾಯಿನ್ ಮಾಡ್ಕೊಂಡ್ವ ನೋಡಿ ಇಲ್ಲಿ ಸ್ವಲ್ಪ ಶಾರ್ಟೇಜ್ ಬರುತ್ತೆ ಪೀಸ್ ಅನ್ನು ಜಾಯಿನ್ ಮಾಡ್ಕೊಳ್ಳೋಣ ಇದು
ಎಷ್ಟಕ್ಕಿದೆಯೋ ಇಷ್ಟಕ್ಕೆ ಜಾಸ್ತಿ ಮಾಡ್ಕೊಳ್ಳೋಣ। ಲೈನಿಂಗ್ ಗಿಂತ ಇದು ಕೆಳಗಡೆ 6 ಇಂಚ್ ಇದೆ, 6 ಇಂಚ್ ಗೆ ಮಾರ್ಕ್ ಅನ್ನು ಮಾಡ್ಕೊಂತಾ ಇದೀನಿ। ನಾವು ಜಾಯಿನ್ ಮಾಡ್ಕೋಬೇಕಾದ್ರೆ 1 ಇಂಚ್ ಇಂದ 1.5 ಇಂಚ್ ಹೋಗುತ್ತೆ ಡಬಲ್ ಫೋಲ್ಡ್ ಅಲ್ಲಿ ಜಾಯಿನ್ ಮಾಡ್ಕೊಂಡ್ರೆ, ಆಗ ರೆಡಿ ನಮಗೆ 4 ಇಂಚ್ ವರೆಗೂ ಜಾಸ್ತಿ ಇರುತ್ತೆ ಲೈನಿಂಗ್ ಗಿಂತ। ಇದನ್ನು ಫೋಲ್ಡ್ ಮಾಡ್ಕೊಂಡಾಗ ಇದು 5 ಇಂಚ್ ಜಾಸ್ತಿ ಇರುತ್ತೆ, ಸೋ ಇಷ್ಟನ್ನ ಜಾಸ್ತಿ ಮಾಡ್ಕೋಬಹುದು। 6 ಇಂಚ್ ಜಾಸ್ತಿ ಮಾಡ್ಕೊಂತಾ ಇದೀನಿ। ಇದನ್ನ ರೌಂಡ್ ಫುಲ್ಲನ್ನು ಮಾರ್ಕ್ ಅನ್ನು ಮಾಡ್ಕೊಳ್ಳಿ 6 ಇಂಚ್ ಗೆ ಮಾರ್ಕ್ ಅನ್ನು ಮಾಡ್ಕೊಂಡು ಈ ಮಾರ್ಕ್ ಗೆ ಈಗ ಕಟ್ ಮಾಡ್ಕೊಳ್ಳೋಣ। ಈ ಮಾರ್ಕ್ ಗೆ ಕಟ್ಟಿಂಗ್ ಅನ್ನು ಮಾಡ್ಕೊಳ್ಳೋಣ। ಈ ರೀತಿ ಕಟ್ ಮಾಡ್ಕೊಂಡು ಈ ಶಾರ್ಟೇಜ್ ಇರೋದು ಇಲ್ಲಿ ಸ್ವಲ್ಪ ಶಾರ್ಟೇಜ್ ಇದೆ ನೋಡಿ, ಇದಕ್ಕೆ ಪೀಸ್ ಅನ್ನು ಜಾಯಿನ್ ಮಾಡ್ಕೊಳ್ಳೋಣ। ಇದನ್ನ ನೋಡಿ ಕೆಳಗಡೆಗೆ ಈ ರೀತಿ ಜೋಡಿಸ್ಕೊಳ್ಳಿ, ಜೋಡಿಸ್ಕೊಂಡು ಇಷ್ಟಕ್ಕೆ ಕಟ್ ಮಾಡ್ಕೊಳ್ಳೋಣ। ಈ ಶಾರ್ಟೇಜ್ ಇರೋದಕ್ಕೆ ಇದರ ಕೆಳಗಡೆಗೆ ನಾನು ಎಕ್ಸ್ಟ್ರಾ ಕ್ಲಾತ್ ಅನ್ನು ಇಟ್ಕೊಂಡಿದ್ದೀನಿ। ಈಗ ಇದಕ್ಕೆ ಕಟ್ಟಿಂಗ್ ಅನ್ನು ಮಾಡ್ಕೊಳ್ಳೋಣ। ಈ ಕಡೆ ನೋಡಿ ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ ಅನ್ನು ಬಿಟ್ಟಿದ್ದೀನಿ, ಕೆಳಗಡೆಗೆ ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಬಿಟ್ಟಿರಿ, ಸ್ಟಿಚ್ ಮಾಡ್ಕೋಬೇಕಾದ್ರೆ ಕಟ್ಟಿಂಗ್ ಅನ್ನು ಮಾಡ್ಕೋಬಹುದು। ಇಷ್ಟಕ್ಕೆ ಕಟ್ ಮಾಡ್ಕೊಳ್ಳಿ, ಹೀಗೆ ಕಟ್ ಮಾಡ್ಕೊಂಡ್ರೆ ಈಗ ಇದು ಕೂಡ ಕಟ್ಟಿಂಗ್ ಕಂಪ್ಲೀಟ್ ಆಯ್ತು, ಬಾಟಮ್ ನಮ್ಮ ಲಾಂಗ್ ಗೌನ್ ಕಟ್ಟಿಂಗ್ ಕಂಪ್ಲೀಟ್ ಆಗುತ್ತೆ। ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ। ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅಭಿಪ್ರಾಯನ ನನಗೆ ಕಾಮೆಂಟ್ ಅಲ್ಲಿ ತಪ್ಪದೇ ತಿಳಿಸಿ। ಓಕೆ ಫ್ರೆಂಡ್ಸ್, ಬಾಯ್।